ನಿರ್ಣಯದ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ನಮ್ಮೆಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕ ಪರವಾಗಿ ನಿಮಗೆ ಅಭಿನಂದಿಸಬೇಕು ಅಂತೇಳಿ. ನಮ್ಮ ದ್ವಾರಕ್ಕೆ ಒಂದು ಹೊಸ ರೂಪ ಕೊಟ್ಟಿದ್ದೀರಿ, ಇತಿಹಾಸಕ್ಕೆ ಹೋಗಿದ್ದೀರಿ. ಅದೇನೋ ನಮ್ಮ ಚೇರ್ಗಳ ಮೇಲೆ ಚಿನ್ನದ ಕಲರ್ ಬೇರೆ ಹೊಡೆಸ್ಬಿಟ್ಟಿದ್ದೀರಾ, ನಾನು ನೋಡ್ತಾ ಇದ್ದೀನಿ, ಚೇಂಜ್ ಮಾಡಿಸಿದೀರ ಅಂತ ಏನಾದ್ರು ಕಲರ್ ಎಲ್ಲ ಮಾಡಿದಿರಿ. ಸೊ ಅದಕ್ಕೆ ಎಲ್ಲರ ಪರವಾಗಿ ನಿಮಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಆಗ್ಬೋದ ಅಶೋಕ್ ಹೊಸ ದ್ವಾರ ಆಮೇಲೆ ವಾಚ್ಗಳೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀರಿ. ಓಕೆ ಓಕೆ ಆಗ್ಬೋದು. ಥ್ಯಾಂಕ್ ಯು. ಓಕೆ ಗುಡ್. ಅಧ್ಯಕ್ಷರೇ, ಅನೇಕ ನಾಯಕರುಗಳನ್ನ ನಾವೆಲ್ಲ ಕಳ್ಕೊಂಡಿದ್ದೇವೆ. ನಮ್ಮ ಬದುಕು ಯಾವುದು ಶಾಶ್ವತ ಇಲ್ಲ. ನಾವೇನ್ ಸಾಧ್ಯಗಳನ್ನು ಮಾಡಿರ್ತೇವೆ ಅದು ಮಾತ್ರ ಇವತ್ತು ನಾವು ಸ್ಮರಿಸಿಕೊಳ್ಳುವಂತ ಒಂದು ಸಂದರ್ಭ. ನಮ್ಮ ಜೊತೆ ಕೆಲಸ ಮಾಡಿದಂತ ಶಾಸಕರಾಗಿದ್ದಂತ ಅನೇಕ ನಾಯಕರುಗಳನ್ನ ಚಲನಚಿತ್ರ, ಸಾಹಿತ್ಯ, ಸಾಮಾಜಿಕ ಲೋಕದಲ್ಲಿ ಯಾರು ಸೇವೆ ಮಾಡಿದ್ದಾರೆ ಅವ್ರನ್ನೆಲ್ಲ ಸ್ಮರಿಸಿಕೊಳ್ಳುವಂತ ಒಂದು ಭಾಗ್ಯ ನಮಗೆಲ್ಲ ಸಿಕ್ಕಿದೆ. ನಾಗಮ್ಮ ಕೇಶವಮೂರ್ತಿಯವರು, ನಾನು ಕೂಡ ಅವರ ಜೊತೆಯಲ್ಲಿ ಈ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ. 1989 ಮತ್ತು 1989 ಅವರು ಶಾಸಕರಾಗಿ ಕೆಲಸವನ್ನ ಮಾಡಿದ್ರು, ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಪ್ರೈಮರಿ ಎಜುಕೇಷನ್ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ರು. ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು, ಅವ್ರ ಬಗ್ಗೆ ನಾನು ಒಂದೆರಡು ಮಾತಾಡಲೇಬೇಕು. ನಾನು ಅವ್ರ ಕೈ ಕೆಳಗಡೆ ಸೆಕ್ರೆಟರಿ, ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ. ಅವರು ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಎಂಪಿ ಆಗಿದ್ರು. ಅವರು ನಾವು ಜನರಲ್ ಹಾಸ್ಟೆಲ್ ಇದ್ರು, ನಾನು ಅವ್ರ ಪಕ್ಕದ ರೂಮಲ್ಲೇ, ನಾನು ಅವ್ರದ್ದು 114, ನಂದು 108 ರೂಮ್. ಬಹಳ ವರ್ಷಗಳ ಕಾಲ ಜೊತೆಲಿದ್ದು ನನಗೆ ಮೊದಲನೇ ಬಾರಿಗೆ 85ರಲ್ಲಿ ಅಸೆಂಬ್ಲಿ ಟಿಕೆಟ್ ಕೊಡಬೇಕಾದ್ರೆ ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ರಾಜೀವ್ ಗಾಂಧಿ ಅವರು ಅವ್ರನ್ನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದ್ರು. ಎಂಪಿ ಆಗಿದ್ದು ಕೂಡ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ಒಪ್ಪಿಸಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂದ್ರೆ ಆಗ ಒಂದು ಬಹಳ ಸ್ಟೇಟಸ್ ಇತ್ತು. ಅನೇಕರಿಗೆ ಟಿಕೆಟ್ ಕೊಡಿಸುವಂತ ಒಂದು ಸಂದರ್ಭ, 50-60 ಜನಕ್ಕೆ ಅವತ್ತಿನ ಕಾಲದಲ್ಲಿ ಹೊಸ ಯುವಕರುಗಳಿಗೆಲ್ಲ ಅವಕಾಶ ಸಿಕ್ಕಿತ್ತು. ಸೊ ಆಗ ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ಕೈ ಕೆಳಗಡೆ ನಾವು ಕೆಲಸ ಮಾಡಿದ್ದೆ. ಒಳ್ಳೆ ಸಂಘಟನೆಗಾರರು, ವಾಗ್ಮಿ ಕೂಡ ಇದ್ರು. ಹೋರಾಟವನ್ನು ಮಾಡಿಕೊಂಡು ಅವ್ರದೇ ಆದಂತಹ ವಿಚಾರದಲ್ಲಿ ಅವರ ರಾಜಕೀಯದಲ್ಲಿ ಕೊನೆ ಗಳಿಗೆಯಲ್ಲಿ ನಮ್ಮ ಪಕ್ಷ ಬಿಟ್ಟು ಬೇರೆ ಪಾರ್ಟಿಗೆ ಹೋದ್ರು. ಜೊತೆಗೆ ಮಂತ್ರಿಯಾಗಿ ಕೂಡ ರೆವಿನ್ಯೂ ಮಿನಿಸ್ಟರ್ ಕೂಡ ಇಲ್ಲಿ ಕೆಲಸ ಮಾಡಿಕೊಂಡು ಬಹಳ ಸಕ್ರಿಯವಾಗಿ ಮಾಡಿದ್ದನ್ನ ನಾವು ಗಮನಿಸಿದ್ದೇವೆ. ಅನೇಕ ಎಲ್ಲ ವರ್ಗದ ಜನರನ್ನ ಬಹಳ ಸ್ನೇಹಮಯಿ. ಇವತ್ತು ನಾವು ಅವ್ರನ್ನ ಸದ್ಯ ರೀಸೆಂಟ್ ಆಗಿ ನಾವು ಏಪ್ರಿಲ್ನಲ್ಲಿ ನಾವು ಅವ್ರನ್ನ ಕಳ್ಕೊಂಡು ನಾವು. ಸೊ ಮೂಡ್ಲಿಗೆಪ್ಪನವರು ಅವರು ಕೂಡ ನಮ್ಮ ಸಂಸತ್ ಸದಸ್ಯ ಆಗಿದ್ದವರು. ಅವರು ಕೂಡ ಹಿಂದೆ ಸಿರಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗಿದ್ರು, ತುಮಕೂರು ಜಿಲ್ಲೆಯವರು. ಅವರ ಸುಪುತ್ರ ಕಳೆದ ವಿಧಾನಸೌಧದಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಅವರು ಬಂದಿದ್ರು, ಡಾಕ್ಟರ್ ರಾಜೇಶ್ ಅಂತೇಳಿ. ಅವರು 3 ಬಾರಿ ಲೋಕಸಭೆಗೆ ಮೂಡ್ಲಿಗಿರಪ್ಪನವರು ಆಯ್ಕೆ ಆಗಿದ್ರು, ನಮ್ಮ ಬಹಳ ಆತ್ಮೀಯರಿದ್ರು. ಅದಲ್ಲದೆ ಎಂಪಿ ಕೇಶವಮೂರ್ತಿ ಇವರು, ನಾವು ಅವರೆಲ್ಲ ಒಂದೇ ಜಿಲ್ಲೆಯವರು. ಆನೇಕಲ್ ಅದೆಲ್ಲ ಮೊದಲು ಒಂದೇ ಜಿಲ್ಲೆ ನಮ್ಮ, ಆನೇಕಲ್ಲು, ರಾಮನಗರ, ಚನ್ನಪಟ್ಟಣ, ದೇವನಹಳ್ಳಿ ಎಲ್ಲ ಬೆಂಗಳೂರು ಜಿಲ್ಲೆಯವರು. ನಾನು ಅವರೆಲ್ಲ ಇಬ್ಬರು ಸೇರಿ ಪಕ್ಷದ ಸಂಘಟನೆಗಳಲ್ಲಿ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಮಂತ್ರಿಗಳಾಗಿದ್ದರು, ಎಲ್ಲ ಒಟ್ಟಿಗೆ ಕೆಲಸವನ್ನ ನಾವು ಮಾಡಿದ್ದೇವೆ. ವಸತ್ ಬಂಗೇರ ಅವರು ಕೂಡ 5-6 ಬಾರಿ ವಿಧಾನಸಭೆ ಪ್ರವೇಶ ಮಾಡಿಕೊಂಡು ನಮ್ಮ ಜೊತೆ ಶಾಸಕರಾಗಿದ್ದವರು. ಬಹಳ ಮುಂಗೋಪಿ, ಬಹಳ ಒಳ್ಳೆಯ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರಾಗಿ ಕೆಲಸವನ್ನ ಮಾಡಿಕೊಂಡು ಬಂದಿದ್ದವರು. 7ನೇ ವಿಧಾನಸಭೆಗೆ 8, 9, 10, 13, 14, 5 ಬಾರಿ ಆಯ್ಕೆಯಾದಂಥವರು.